ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳದವರಿಂದ ಆಶಾ ಕಾರ್ಯಕರ್ತೆಯರಿಗೆ ಗುಣಮಟ್ಟದ ಬ್ಯಾಗ್ ವಿತರಣೆ. ಭಟ್ಕಳದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳವು ಕೋವಿಡ್ ವಾರಿಯರ್ಸ್ಗಳಲ್ಲಿ ಪ್ರಮುಖ ಗುಂಪುಗಳಲ್ಲೊಂದಾದ ಆಶಾ ಕಾರ್ಯಕರ್ತೆಯರನ್ನು ಗುರುತಿಸಿ ಭಟ್ಕಳ ತಾಲೂಕಿನ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಗುಣಮಟ್ಟದ ಬ್ಯಾಗುಗಳನ್ನು ನೀಡಿ ಸಮಾಜಮುಖಿ ಸಂಘಟನೆಯಾಗಿ ನಿಂತಿರುವುದು ಎಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ. ಈ ಕಾರ್ಯವು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಘನತೆಯನ್ನು ಹೆಚ್ಚಿಸಿದೆ. ಶತಮಾನದ ಇತಿಹಾಸವನ್ನು ಹೊಂದಿರುವ ನೌಕರರ ಹೆಮ್ಮೆಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇದರ ಭಟ್ಕಳ ತಾಲೂಕು ಘಟಕವು ನೌಕರರ ಹಿತಾಸಕ್ತಿಯ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಮಿನಿ ವಿಧಾನಸೌಧದ ಆವರಣದಲ್ಲಿ ಭಟ್ಕಳ ಸರ್ಕಾರಿ ನೌಕರರ ಸಂಘವು ತಾಲೂಕಿನ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಬ್ಯಾಗ್ ವಿತರಣೆ ಮಾಡುವ ಸರಳ ಹಾಗೂ ಶಿಸ್ತುಬದ್ಧ ಕಾರ್ಯಕ್ರಮವನ್ನು ಕೋವಿಡ್ ನಿಯಮ ಪಾಲನೆಯೊಂದಿಗೆ ಹಮ್ಮಿಕೊಂಡಿತ್ತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಮೋಹನ್ ನಾಯ್ಕ್ ಮಾತನಾಡಿ, ನಮ್ಮ ಸಂಘವು ನೌಕರರ ಹಿತಾಸಕ್ತಿಯನ್ನು ಕಾಪಾಡುವುದರ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಎಂದು ಹೇಳಿದರು. ಒಂದು ಜೀವವನ್ನೇ ಉಳಿಸಿಕೊಳ್ಳುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿರುವಂತಹ ಆರೋಗ್ಯ ಇಲಾಖೆಯ ವೈದ್ಯರು, ದಾದಿಯರು, ಅಲ್ಲಿಯ ಸಿಬ್ಬಂದಿ ವರ್ಗ, ಕಂದಾಯ ಇಲಾಖೆಯ ಅಧಿಕಾರಿಗಳು, ಅಲ್ಲಿಯ ಸಿಬ್ಬಂದಿ ವರ್ಗ, ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಅಲ್ಲಿಯ ಸಿಬ್ಬಂದಿ ವರ್ಗ, ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಲ್ಲಿಯ ಸಿಬ್ಬಂದಿ ವರ್ಗ, ಶಿಕ್ಷಕರು, ಆಮೇಲೆ ಎಲ್ಲಾ ಇಲಾಖೆಯ ನೌಕರರು ಅತ್ಯುತ್ತಮವಾಗಿ, ಜವಾಬ್ದಾರಿಯುತವಾಗಿ, ಪ್ರಾಮಾಣಿಕವಾಗಿ, ಕ್ರಿಯಾಶೀಲತೆಯಿಂದ, ನಿಷ್ಠೆಯಿಂದ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸಾರ್ವಜನಿಕರು ಸಹ ಇದನ್ನ ಗಮನಿಸಿದ್ದಾರೆ. ಇದಕ್ಕೆಲ್ಲ ಕಾರಣೀಕರ್ತರು ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ತಹಸೀಲ್ದಾರ್ ಸಾಹೇಬರು, ಹಾಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಅಂತ ಹೇಳಿಕ್ ಬಯಸ್ತೇನೆ. ಯಾಕಂತಂದ್ರೆ ಅವರ ಮಾರ್ಗದರ್ಶನ, ಆಮೇಲೆ ಮೇಲಿಂದ ಮೇಲೆ ಅವರು ನೀಡುವಂತಹ ಸಲಹೆ ಸೂಚನೆಯ ಮೇಲೆ ಒಳ್ಳೆಯ ಒಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಮಾನ್ಯ ಡಾಕ್ಟರ್ ಸವಿತಾ ಕಾಮತ್ ರವರ ನೇತೃತ್ವದಲ್ಲಿ ಅಲ್ಲಿಯ ವೈದ್ಯರ ತಂಡ, ದಾದಿಯರು ಕೊರೋನಾ ರೋಗಿಗಳಿಗೆ ಅತ್ಯುತ್ತಮ ಚಿಕಿತ್ಸೆಯನ್ನ ನೀಡುವುದರ ಮೂಲಕ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರಿಗೆ, ಆಮೇಲೆ ಎಲ್ಲಾ ಕೊರೋನಾ ವಾರಿಯರ್ಸ್ಗೆ ನಮ್ಮ ನೌಕರ ಸಂಘದಿಂದ ಧನ್ಯವಾದವನ್ನ, ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುನೀಲ್ ಬಿ ನಾಯ್ಕ್ ಸಾಂಕೇತಿಕವಾಗಿ ಆಶಾ ಕಾರ್ಯಕರ್ತೆಯರಿಗೆ ಬ್ಯಾಗ್ ವಿತರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕಿನ ನೌಕರರ ಸಂಘವು ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ. ಇಂತಹ ಕಾರ್ಯಗಳಿಗೆ ನಾನು ಸದಾ ಬೆಂಬಲ ನೀಡುವುದಾಗಿ ಹೇಳಿದರು. ಆಶಾ ಕಾರ್ಯಕರ್ತರು ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರಥಮ ಅಲಿ ಆಗಿರ್ಬೋದು, ದ್ವಿತೀಯ ಅಲಿ ಆಗಿರ್ಬೋದು, ಯಾವ ರೀತಿ ತಮ್ಮ ಜೀವದ ಅಂಗನ್ನು ತೋರ್ತು. ಪ್ರಥಮ ಅಲೆ ಬಂದಾಗ ಯಾರು ಮುಂದೆ ಹೋದೇ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಯಾರಾದ್ರೂ ರೋಗಿಯನ್ನ ಮಾತಾಡಿಸ್ಬೇಕಾದ್ರೆ 28 meters 50 meters ದೂರದಲ್ಲಿ ಈ ರೋಗಿ ಇದ್ದಾನ ಅಂತ ಹೇಳಿದ್ರೆ ಬದಿ ಹೋಗುವಂತ ಕೆಲಸ ನಡೀತಿತ್ತು ಆ ಸಂದರ್ಭದಲ್ಲಿ. ಇವತ್ತು ಈ ಒಂದು ಕೋವಿಡ್ ನ ಅಂತರ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ. ಒಂದು ಆ ಸಂದರ್ಭದಲ್ಲಿ ಏನು ಆಶಾ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಸೇವೆ ನಿಜವಾಗ್ಲೂ ಅದು ನೆನ್ಪಿಟ್ಕೊಳ್ಳಿರ್ತಕ್ಕಂಥ ಸೇವೆ. ಅದು ತಮ್ಮ ಜೀವದ ಅಂಗನ್ನು ತೊಡೆದು ತಮ್ಮ ಏನು ವ್ಯವಸ್ಥೆಯ ಅಡಿಯಲ್ಲಿ ಅಧಿಕಾರಿಗಳು, ಕೇವಲ ಆಶಾ ಕಾರ್ಯಕರ್ತರ ಜೊತೆ ಸಂಪೂರ್ಣ ಅದು ಪೊಲೀಸ್ ಆಗ್ಲೇ ಹೇಳಿದ್ರು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು, ಇವತ್ತು ಅಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಸಿ ಆಗಿರ್ಬೋದು, ಅನೇಕರು ಯಾವ ರೀತಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದಂತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಭಟ್ಕಳದ ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀಮತಿ ಮಮತಾ ದೇವಿಯರು ಮಾತನಾಡಿ, ಇಂತಹ ಉತ್ತಮ ಕಾರ್ಯವನ್ನು ಸದಾ ಬೆಂಬಲಿಸುವುದಾಗಿ ತಿಳಿಸಿದರು. ಯಾವುದೇ ಒಂದು ಈಗ 2 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಬದಲಿಗೆ ಕೋವಿಡ್ ನಿಯಂತ್ರಣ ಹೆಚ್ಚಾಗಿ ಚರ್ಚೆಯ ವಿಷಯ ಆಗಿತ್ತು. ಅದರಲ್ಲೂ ಕೂಡ ಆಶಾ ಕಾರ್ಯಕರ್ತರಲ್ಲಿ ಯಾವ ರೀತಿ ನಾವು ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅವ್ರಿಗೆ ವ್ಯವಸ್ಥೆ ಆಗ್ಬೋದು ಅನ್ನೋ ವಿಷಯಗಳು ಚರ್ಚೆ ಆಗ್ತಿತ್ತು. ಅದರ ಒಂದು ಸಮರ್ಪಕವಾಗಿ ಒಂದು
ಒಂದು ನಮ್ಮ ಕರ್ನಾಟಕ ಸರ್ಕಾರದ ಸಹಕಾರ ಸಂಘ ಸಂಸ್ಥೆಗಳ ವತಿಯಿಂದ ನಮ್ಮ ಭಟ್ಕಳ ಮೋಹನ್ ನಾಯಕರು ಅವರಿಗೆ ಈ ವೇದಿಕೆ ಮೂಲಕ ನಾನು ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳಿ ಇನ್ನು ಮುಂದೆ ಯಾವುದೇ ಒಂದು ಇದ್ರೂ ಕೂಡ ನಾವು ಒಂದು ತಂಡ ಕೆಲಸ ಮಾಡ್ತೇವೆ ತಮ್ಮ ವಿಶ್ವಾಸ ಕೊಡ್ತಾ ನನ್ನ ಮಾತುಗಳನ್ನು. ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಯವರಾದ ಸವಿತಾ ಕಾಮತ್ ಮಾತನಾಡಿ, ಕೋವಿಡ್ ಸಂಕಷ್ಟದ ಸಮಯದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಿದ ಆಶಾ ಕಾರ್ಯಕರ್ತೆಯರನ್ನು ಗುರುತಿಸುವ ಕಾರ್ಯ ಅತ್ಯಂತ ಶ್ಲಾಘನೀಯ ವಿಚಾರವಾಗಿದೆ ಎಂದು ಹೇಳಿದರು. ಆಶಾ ಕಾರ್ಯಕರ್ತೆಯರ ಪರವಾಗಿ ಮಾತನಾಡಿದ ಆಶಾ ಕಾರ್ಯಕರ್ತೆ ಗೀತಾ ಗಣಪತಿ ನಾಯ್ಕ ಶಿರಾಲಿ, ಕೋವಿಡ್ ಸಮಯದಲ್ಲಿ ಮಾಡಿದ ಕೆಲಸ ನೋಡಿ ನಮ್ಮೆಲ್ಲರಿಗೂ ಬ್ಯಾಗ್ ವಿತರಿಸಿರುವುದು ಸಂತಸವಾಗಿದೆ. ಆರೋಗ್ಯ ಸಮೀಕ್ಷೆ ಸಮಯದಲ್ಲಿ ಸರಿಯಾದ ಮಾಹಿತಿ ನೀಡದೆ ಬೈದು ವಾಪಸ್ ಕಳುಹಿಸಿ ಅವಮಾನಿಸಿರುವವರ ಮಧ್ಯೆ ಸಮಾಜದ ಹಿತಕ್ಕಾಗಿ ಸೇವೆ ಮಾಡುತ್ತಿರುವ ವಿಚಾರ ಗಮನದಲ್ಲಿಟ್ಟುಕೊಂಡು ಯಾವುದೇ ಬೇಸರವಿಲ್ಲದೆ ಕೆಲಸ ಮಾಡುತ್ತಾ ಬಂದಿದ್ದೇವೆ. ನಮ್ಮಿಂದಾಗುವ ಕೆಲಸಕ್ಕೆ ತಕ್ಕಂತೆ ಸಂಬಳ ಸಿಗದಿರುವುದು ಬೇಸರವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಪಕ್ಷದ್ದಾಗಿದ್ದು ನಮ್ಮ ಬಗ್ಗೆ ಗಮನ ನೀಡಿ ಸೇವಾ ಭದ್ರತೆ ನೀಡಬೇಕೆಂದು ಕೋರಿದರು. ನಮಗೆ ಮೋಹನ್ ಸರ್ ಅವರು ಕಲಿದ್ದಾರೆ, ನಮಗೆ ಪರಿಚಯ ಇದ್ದವರು, ಅವ್ರು ನಮ್ಮ ಹತ್ರ ಕೇಳಿ ನಾವು ಅವ್ರ ಹತ್ರ ಒಂದು ಬ್ಯಾಗ್ ಕೊಡಿ ಅಂತ ಕೇಳಿದ್ರು. ಅವಾಗ ಅವ್ರು ನಮಗೆ ಆಯ್ತು ಹೇಳ್ಕೊಂಡು ಮಾಡ್ತೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ, ಸರ್ಕಾರ ನಮ್ಗೆ ಗುರುತಿಸ್ತದೆ, ನಾವೇನೇನು ಕೆಲಸ ಗುರುತು ಮಾಡ್ತಾರೆ, ಅಧಿಕಾರಿಗಳೆಲ್ಲರೂ ಗುರುತು ಮಾಡಿದ್ದೇವೆ. ಆದ್ರೆ ಅವ್ರಿಗೆಲ್ಲರಿಗೂ ನಾವು ಇವತ್ತು ನಮಗೆ ಬ್ಯಾಗನ್ನು ಕೊಟ್ಟಿರ್ತ ಶಿಕ್ಷಕರಿಗೆ, ಅವಾಗ ಒಕ್ಕೂಟದ ಸಂಘದವ್ರಿಗೆ, ನಮ್ಮ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಮತ್ತೆ ಎಲ್ಲ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ಆರೋಗ್ಯ ಸಿಬ್ಬಂದಿಗಳ ವತಿಯಿಂದ ಅವ್ರಿಗೆ ಅನುಗ್ರಹ ಕೊಡುತ್ತ ಒಂದರಿಂದ ನಾವು ಕಲಿಸ್ತಾ ಇದ್ದೀವಿ. ಅದೇ ರೀತಿ ಸರ್ಕಾರಕ್ಕೆ ನಾವು ತಿಳಿಸೋದ್ರಿಂದ ಹೋದ ವರ್ಷ ನಾವು ಎಮ್ ಎಲ್ ಎ ಕಿಟ್ ಕೊಟ್ಟಾಗ ನಾವು ಹೇಳಿದ್ವಿ ನಮಗೆ ಪೇಮೆಂಟ್ ಕೊಡ್ ನೋಡೋರಿಗೆ ನಾವು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅದು ನಮ್ಮ ಸಂಬಳ ಎಷ್ಟಿರ್ಬೋದು ಅಂತ ತಿಳ್ಕೊಂಡು ಕೆಲವು ನಾವು ಏರಿಯಾ ಹೋದಾಗ ನಮ್ಗೆ ಹೇಳ್ತಾರೆ ನಿಮಗೆ ಸರ್ಕಾರದಿಂದ ದುಡ್ಡು ಬರ್ತದೆ, ಡಾಕ್ಟರ್ ಇಷ್ಟೆಲ್ಲ ದುಡ್ಡು ತಗೋತಿದ್ದಾರೆ, ನಿಮ್ಗೆ ಇದ್ರ ಲಾಭ ಅಂತೇಳಿ. ನಿಜವೇ ನಮ್ಗೆ ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಕೋವಿಡ್ ನಾವು ಕೆಲಸ ಮಾಡ್ತಿರೋದ್ರೆ ನಮ್ಗೆ 1,000 ರೂಪಾಯಿ ಮಾತ್ರ ಕೊಡ್ತಿದ್ದಾರೆ, ಮತ್ತು ನಿಶ್ಚಿತ ಗೌರವಧನ ಅಂತೇಳಿ ನಮಗೆ 1 ತಿಂಗಳಿಗೆ 4,000 ರೂಪಾಯಿ ಮಾತ್ರ ಸಿಗ್ತಾ ಉಂಟು. ನಮ್ಮ ಹತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದು ನಮಗೆ ಕೊಡ್ತಾ ಇರೋಂಥ ಗೌರವಧನ ತುಂಬ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರದಲ್ಲಿ ನಮ್ಮ ವಿನಂತಿ ಮಾಡ್ತಿರೋದಂದ್ರೆ ನಮಗೆ ಗೌರವಧನ ಹೆಚ್ಚಳ ಮಾಡುತ್ತೆ, ನಮಗೆ ಇದು ಹೋರಾಟ ಬಿಟ್ಟು ಮತ್ತು ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ನಮ್ಮ ಈ ಕೆಲಸವನ್ನು ನೋಡಿಕೊಂಡಾದ್ರೆ ಇನ್ನು ಮುಂದೆ ನಮಗೆ ತಮ್ಮ ಗೌರವಧನ ಹೆಚ್ಚಳ ಮಾಡಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗಣೇಶ್ ಹೆಗಡೆ, ಖಜಾಂಚಿ ಶ್ರೀಮತಿ ವಿದ್ಯಾ ಹೆಗಡೆ, ರಾಜ್ಯ ಪರಿಷತ್ ಸದಸ್ಯರಾದ ಪ್ರಕಾಶ್ ಶಿರಾಲಿ, ಉಪಾಧ್ಯಕ್ಷರಾದ ಶ್ರೀಮತಿ ಭಾಗೀರಥಿ ನಾಯ್ಕ್, ಆಂತರಿಕ ಲೆಕ್ಕ ಪರಿಶೋಧಕರಾದ ಮಂಜುನಾಥ್ ನಾಯ್ಕ್, ಸದಸ್ಯರಾದ ಶಂಸುದ್ದೀನ್, ವಾಸುದೇವ್ ಮೊಗೇರ್, ಸುನೀಲ್ ಕೊಚ್ರೇಕರ್, ಶ್ರೀಮತಿ ರಜನಿ ದೇವಡಿಗ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಭಟ್ಕಳದ ಅಧ್ಯಕ್ಷರಾದ ಉಲ್ಲಾಸ್ ನಾಯ್ಕ್ ಹಾಜರಿದ್ದರು. ಕಾರ್ಯದರ್ಶಿಯಾದ ಗಣೇಶ್ ಹೆಗಡೆ ಎಲ್ಲರನ್ನೂ ಸ್ವಾಗತಿಸಿ ವಂದಿಸಿದರು.